ಇಂದು ಗಾಂಧಿ ಜಯಂತಿಯ ಅಂಗವಾಗಿ ಕಾಂಗ್ರೆಸ್ ಕಚೇರಿಯಲ್ಲಿಯೂ ಕೂಡ ಇದನ್ನ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರು ಗಾಂಧೀಜಿಯವರ ತತ್ವಾದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಅಂತ ಕರೆ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಮೃಣಾಲ್ ನೋಡೋಣ. ಮೊದಲೇದಾಗಿ ಎಲ್ಲ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ಜಿಲ್ಲೆಯ ಜನತೆಗೆ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ. ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆದು ಬಂದಂಥ ದಾರಿ, ಅವರು ಮಾಡಿದಂಥ ನಮ್ಮ ದೇಶಕ್ಕೆ ಒಂದು ಕೊಟ್ಟಂಥ ಕೊಡುಗೆ ಹಾಗೂ ಅವರ ನಡೆಸಿದಂಥ ಜೀವನದ ರೀತಿ ಪ್ರತಿಯೊಂದನ್ನು ಕೂಡ ಇವತ್ತು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಬೇಕಂಥೇಳಿ ಎಲ್ಲ ಯುವಕರನ್ನು ಮನವಿ ಮಾಡ್ತೀನಿ. ಹಾಗಾಗಿ ಇವತ್ತು ನಮ್ಮ ಪಕ್ಷದ ಹಿರಿಯರ ಒಂದು ನಿರ್ದೇಶನದಿಂದ ಹಾಗೂ ಅವರ ಮಾರ್ಗಸೂಚನೆಯವರಿಗೆ ಇವತ್ತು ನಮ್ಮ ಪ್ರತಿಯೊಂದು ಜಿಲ್ಲೆಯ ಪ್ರತಿಯೊಂದು ಕ್ಷೇತ್ರದ ಒಂದು ಇದರಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾದಯಾತ್ರೆಯನ್ನು ಅವರು ಮಾಡಿದಂಥ ಒಂದು ಇದನ್ನು ಆ ಸಂದೇಶದ ಮೂಲಕ ಪ್ರತಿಯೊಬ್ಬರೂ ಕೂಡ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ನಾವು ಕೂಡ ಪಡಿಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿಯವರ ಒಂದು ಚಿಕ್ಕ ಕಾರ್ಯಕ್ರಮ ಹಾಗೂ ವಿಡಿಯೋ ಕಾನ್ಫರೆನ್ಸನ್ನು ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಊರಿನಿಂದ ನಮ್ಮೆಲ್ಲ ಮುಖಂಡರು, ಪಕ್ಷದ ಕಾರ್ಯಕರ್ತರು, ಯುವ ಮಿತ್ರರು ಎಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ವತಿಯಿಂದ ನಾನು ನಾಡಿನ ಜನತೆಗೆ ಇನ್ನೊಂದು ಸರಿ ಗಾಂಧಿ ಜಯಂತಿ ಶುಭಾಶಯಗಳು. BJP ಅವರು ಕೆಲಸ ಏನಂದರೆ ED ಆಗಿರ್ಬೋದು, CBI ಆಗಿರ್ಬೋದು, ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನು ಮಾಡಿದಂಥ ಒಂದು 10 ವರ್ಷದಿಂದ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಯಾರೇ ಒಂದು ಬಲಿಷ್ಠ ನಾಯಕರಾಗಿ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.